ಗುರುವಾರ ಕರ್ನಾಟಕ ಬಂದ್, ಹೀಗಾಗಿ ಯಾವೆಲ್ಲ ವ್ಯವಸ್ಥೆಗಳ ಸೌಲಭ್ಯಗಳು ಸ್ಥಗಿತವಾಗುತ್ತೆ? ಗುರುವಾರ ಕರ್ನಾಟಕ ಬಂದ್ ಇದೆ, ಹೀಗಾಗಿ ಫೆಬ್ರವರಿ 13ಕ್ಕೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಸಿಗುತ್ತಾ ಇಲ್ವಾ? ಗುರುವಾರ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಡ್ತಾರಾ? ಓಲಾ, ಉಬರ್, ಕ್ಯಾಬ್, ಆಟೋ ಸಿಗುತ್ತಾ? ಬಂದ್ ದಿನ ಏನೇನಿರುತ್ತೆ, ಏನೇನಿರಲ್ಲ? ಗುರುವಾರ ಕರ್ನಾಟಕ ಬಂದ್ ಇದೆ, ಫೆಬ್ರವರಿ 13ಕ್ಕೆ ಕರ್ನಾಟಕ ಬಂದ್ನ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳು ಓಡಾಡುತ್ತಾ ಇಲ್ವಾ? ಆ ಕುರಿತಾದಂತಹ ಸ್ಪಷ್ಟನೆ ಏನ್ ಸಿಕ್ಕಿದೆ? ಗುರುವಾರ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಡ್ತಾರಾ? ಯಾಕಂದ್ರೆ ಎಕ್ಸಾಮ್ಸ್ ಗಳಿದೆ, ಪೋರ್ಷನ್ಸ್ ಕಂಪ್ಲೀಟ್ ಮಾಡಬೇಕು, ಕೊಡೋ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಡ್ತಾರಾ ಇಲ್ವಾ? ಓಲಾ, ಉಬರ್, ಕ್ಯಾಬ್ ಮತ್ತು ಆಟೋಗಳು ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರಾ? ಹಾಗಾಗಿ ಫೀಲ್ಡ್ಗೆ ಇದ್ಯಾರು ಕೂಡ ಇಳಿಯೋದಿಲ್ವಾ ಅನ್ನುವಂತಹ ಪ್ರಶ್ನೆ. ಬಂದ್ ದಿನ ಏನಿರುತ್ತೆ, ಏನಿರಲ್ಲ, ಯಾವೆಲ್ಲ ವಿಚಾರದಲ್ಲಿ ಕರ್ನಾಟಕ ಬಂದ್ ಸ್ತಬ್ಧವಾಗುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ಕೊಡ್ತೀವಿ. ಕರ್ನಾಟಕ ಬಂದ್ಗೆ 400 ಸಂಘಟನೆಗಳು ಆಲ್ರೆಡಿ ಬೆಂಬಲವನ್ನ ಸೂಚಿಸಿವೆ, ಎಲ್ಲಾ ಸಂಘಟನೆಗಳು ಕೂಡ ಸಾಥನ್ನ ಕೊಟ್ಟಿವೆ. ಸೊ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಬಂದ್ ಬಹುತೇಕ ಯಶಸ್ವಿ ಆಗುವಂತಹ ಮುನ್ಸೂಚನೆ ಈ ಹಿನ್ನೆಲೆಯಲ್ಲಿ ಸಿಗ್ತಾ ಇದೆ. ಸೊ ಕರ್ನಾಟಕ ಬಂದ್ಗೆ 400 ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದ್ದು, ಯಾರ್ಯಾರು ಬೆಂಬಲವನ್ನ ಕೊಟ್ಟಿದ್ದಾರೆ, ಯಾರ್ಯಾರು ಬೆಂಬಲವನ್ನ ಕೊಟ್ಟಿಲ್ಲ ಅನ್ನೋದನ್ನ ನೋಡೋಣ. ಫೆಬ್ರವರಿ 13ಕ್ಕೆ ಕರ್ನಾಟಕ ಬಂದಿದೆ, ಬಂದ್ಗೆ ಪಕ್ಕಾ ಬೆಂಬಲ ಏನೇನಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಆಟೋ ಚಾಲಕರ ಸಂಘ 7ರಿಂದ 8 ಸಂಘಟನೆಗಳು ಆಟೋ ಚಾಲಕರ ಸಂಘದಿಂದ ಬೆಂಬಲವನ್ನ ಸೂಚಿಸಿವೆ. ಅರ್ಥಾತ್ ಕರ್ನಾಟಕ ಬಂದ್ನಿಂದ ಬಂದ್ನ ದಿನ ಆಟೋ ಚಾಲಕರ ಸಂಘ ಬೆಂಬಲವನ್ನ ಕೊಟ್ಟಿರೋದ್ರಿಂದಾಗಿ ಆಟೋಗಳ ಲಭ್ಯತೆ ಇರೋದಿಲ್ಲ. ಓಲಾ ಮತ್ತು ಉಬರ್ ಸೇರಿದಂತೆ 19 ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿವೆ. ಓಲಾ ಉಬರ್ ಸಂಸ್ಥೆಗೆ ಸಂಬಂಧಪಟ್ಟಂತೆ 19 ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿವೆ. ಸಿಐಟಿಯು ಕೂಡ ಬೆಂಬಲವನ್ನ ಘೋಷಣೆ ಮಾಡಿದೆ. ಗಾರ್ಮೆಂಟ್ಸ್ಗಳು, ಖಾಸಗಿ ಕಚೇರಿಗಳು 13ನೇ ತಾರೀಕು ಬಂದ್ ಆಗಿರುತ್ತೆ. ಹೀಗಾಗಿ ಸಿಐಟಿಯು ಬೆಂಬಲದಿಂದಾಗಿ ಗಾರ್ಮೆಂಟ್ಸ್ಗಳು, ಖಾಸಗಿ ಕಚೇರಿಗಳೆಲ್ಲವೂ ಕೂಡ ಆ ದಿನ ರಜೆಯನ್ನ ಮಾಡೋ ಮೂಲಕವಾಗಿ ಬಂದ್ಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಮಹಿಳಾ ಸಂಘಟನೆಗಳು, ಅದರಲ್ಲಿ ಅಂಗನವಾಡಿ ಇರಬಹುದು ಅಥವಾ ಬಿಸಿಯೂಟ ಸೇವೆ ಸ್ಥಗಿತ, ಇವನ್ನ ಮಾಡೋ ಮೂಲಕವಾಗಿ ಮಹಿಳಾ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಮಹಿಳಾ ಸಂಘಟನೆಗಳಲ್ಲಿ ಅಂಗನವಾಡಿ ಮತ್ತು ಬಿಸಿಯೂಟದ ಸೇವೆ ಏನ್ ಮಾಡ್ತಾರೆ, ಸೊ ಬಂದ್ನ ದಿನ ಆ ವ್ಯವಸ್ಥೆಗಳು ಸಿಗೋದಿಲ್ಲ. ಖಾಸಗಿ ಶಾಲೆಗಳ ಒಕ್ಕೂಟ ಸ್ಕೂಲ್ ಮತ್ತು ಕಾಲೇಜಿಗೆ ರಜೆ ಕೊಡಬಹುದು ಅನ್ನೋದು ಇನ್ನೂ ಕೂಡ 50-50 ಪಕ್ಕಾ ಆಗಿಲ್ಲ. ನಾವು ರಜೆ ಕೊಡ್ತೀವಿ ಅಂತ ಅವ್ರು ಘೋಷಣೆ ಮಾಡಿಲ್ಲ. 12ನೇ ತಾರೀಕನ್ನ ತೀರ್ಮಾನ ಮಾಡಿಕೊಂಡು ಹೇಳ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ ಸೇವೆ ಕೂಡ 50-50. ಯಾರ್ಯಾರಿಗೆ ಗೊಂದಲ ಇದೆ ಅನ್ನೋದಾದ್ರೆ ಲಾರಿ ಮಾಲೀಕರ ಸಂಘಕ್ಕೆ ಇನ್ನೂ ಕೂಡ ಒಂದು ಸಣ್ಣ ಗೊಂದಲ ಇದೆ. ಇನ್ನೂ ಅವ್ರು ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ. ಬೆಂಬಲ ಕೊಡಬೇಕಾ ಕೊಡಬಾರ್ದ ಅನ್ನುವಂತಹ ಗೊಂದಲದಲ್ಲಿರೋದ್ರಿಂದಾಗಿ ಲಾರಿ ಮಾಲೀಕರ ಸಂಘ ಬಹುಶಃ 12ನೇ ತಾರೀಕು ತಮ್ಮ ಬೆಂಬಲ ಇದೆಯಾ ಇಲ್ವಾ ಅನ್ನೋದನ್ನ ಬಹಿರಂಗ ಪಡಿಸ್ತಾರೆ. ಫಿಲಂ ಚೇಂಬರ್, ಚಿತ್ರಮಂದಿರ ಬಂದ್ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ. ಚಿತ್ರೋದ್ಯಮವನ್ನ ಬಂದ್ ಮಾಡೋದ್ರಿಂದಾಗಿ ಬಹಳಷ್ಟು ಲಾಸ್ಗಳಾಗುತ್ತೆ, ಹಾಗಾಗಿ ನಾವು ಬೆಂಬಲವನ್ನ ಕೊಡೋಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಲೆಟ್ಸ್ ಸಿ ಅವ್ರು ಏನ್ ಮಾಡ್ತಾರೆ ಅಂತ. ಹೋಟೆಲ್ ಸಂಘ ಪರಿಸ್ಥಿತಿ ನೋಡಿಕೊಂಡು ಬಂದ್ಗೆ ಬೆಂಬಲ ಅಂತ ಹೇಳಿದ್ರು. ಅದರಲ್ಲಿ ಕೆಲವರು ಮಾತ್ರ, ಕೆಲ ಮಾಲೀಕರು ಮಾತ್ರ ಇನ್ನೂ 1 ಅವರ್ ಎಕ್ಸ್ಟ್ರಾ ಮಾಡ್ತೀವಿ ಬಂದ್ನ ದಿನ ಅಂತ ಹೇಳಿದ್ರು. ಸೊ ಹಾಗಾಗಿ ಇದಿಷ್ಟು ಗೊಂದಲದ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟನೆ ಸಿಗದೆ ಇರೋದು. ಹಾಗಿದ್ರೆ ಯಾರ್ಯಾರು ಬಂದ್ ವಿಷಯವಾಗಿ ಏನ್ ಹೇಳಿದ್ದಾರೆ ನೋಡೋಣ. ಎಲ್ಲ ಆಟೋ ಚಾಲಕರ ಸಂಘಟನೆಗಳಿಂದ ಈ ಏನು ಕನ್ನಡಿಗರಿಗೆ ಉದ್ಯೋಗ ಬೇಕು, ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತೇಳಿ ನಮ್ಮೆಲ್ಲರೂ ಬೇಡಿಕೆನೂ ಅದೇ ಸಹ ಇತ್ತು. ಈಗ ನಾಗೇಶ್ವರ ನೇತೃತ್ವ ಹೊಂದಿರೋದ್ರಿಂದ ಈ ಹೋರಾಟ ಯಾವಾಗಲೂ ಆಗಬೇಕಿತ್ತು, ಇವತ್ತು ಆಗ್ತಾ ಇದೆ. ಆದ್ದರಿಂದ ಈ ಹೋರಾಟಕ್ಕೆ ನಮ್ಮ ಟ್ಯಾಕ್ಸಿ, ಆಟೋ ಮತ್ತು ಸಂಘಟನೆಗಳು ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ ನಾವು. ಇದೆಲ್ಲ ನಮ್ಮ ನನಗೋಸ್ಕರ ಇಲ್ಲ ಅಂದರೂ ನನ್ನ ಮಗುಗೋಸ್ಕರ, ಮಕ್ಕಳಿಗೋಸ್ಕರ ಈ ಹೋರಾಟ ಬೇಕು ಅಂತೇಳಿ ಸ್ವಯಂ ಪ್ರೇರಿತವಾಗಿ ಅವರೆಲ್ಲ ಸ್ಟಾಪ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯಾವುದಾದ್ರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಆಟೋ ಆಸ್ಪತ್ರೆಗಾಗಲಿ ಅಂಥದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದೀವಿ. ಇನ್ನು ಅವತ್ತಿನ ಒಂದು ಬಿಸ್ನೆಸ್ಸು ಕನ್ನಡಕ್ಕೋಸ್ಕರ, ಕನ್ನಡ ಭಾಷೆಗೋಸ್ಕರ, ಕನ್ನಡಿಗರಿಗೆ ಕೆಲಸಕ್ಕೋಸ್ಕರ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಅವತ್ತೊಂದು ದಿವಸ ನಾವೆಲ್ಲ ಒಗ್ಗಟ್ಟಾಗಿ ಟೌನ್ ಹಾಲ್ ಮುಂದೆಯಿಂದ ಇದು ರ್ಯಾಲಿನೂ ಇದೆ ಅವತ್ತು, ನಾವು ಎಲ್ಲ ಭಾಗಿಯಾಗ್ತಾ ಇದ್ದೀವಿ ಎಲ್ಲ ಚಾಲಕರುಗಳು. 13ನೇ ತಾರೀಕು ನಡೀತಕ್ಕಂಥ ಕನ್ನಡ ಪರ ಸಂಘಟನೆಗಳೇನು ಬಂದು ಕರೆ ಕೊಟ್ಟಿದ್ದಾರೆ, ಇದು ಸರೋಜಿನಿ ಮಹಿಷಿ ವರದಿಯನ್ನು ಏನು ಕನ್ನಡಿಗರಿಗಾಗಿ ಉದ್ಯೋಗ ಅನ್ನೋದೇಳಿ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಅದು ನ್ಯಾಯಯುತವಾಗಿರೋದ್ರಿಂದ
ನಮ್ಮ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ. ಸೊ ಈ ಒಂದು ಬೆಂಬಲದಲ್ಲಿ ಸುಮಾರು 12 ಟ್ಯಾಕ್ಸಿ ಸಂಘಟನೆಗಳು ಮತ್ತು 8 ಆಟೋ ಸಂಘಟನೆಗಳು ಮತ್ತು ವಿವಿಧ ನಮ್ಮ ಮ್ಯಾಕ್ಸಿ ಕ್ಯಾಬ್ಗಳು ಇವರೆಲ್ಲರೂ ಸಹ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಈ ಎಲ್ಲ ಸಂಘಟನೆಗಳು ಒಟ್ಟಾರೆ ಸೇರಿ ಈ ಒಂದು ಬೆಂಬಲವನ್ನು ಅವರು ಕೋರಿದ್ದಾರೆ. ಹಾಗಾಗಿ ನಾಡು ನುಡಿ ವಿಚಾರವಾಗಿ ಬಂದಾಗ ನಮ್ಮ ಚಾಲಕರು ಯಾವತ್ತೂ ಮುಂದೆ ಇರ್ತಾರೆ. ಹಾಗಾಗಿ ಇದೇ ಒಂದು ಉದ್ದೇಶದಿಂದ ನಮ್ಮ ಕನ್ನಡದ ಮಕ್ಕಳಿಗೆ ಉದ್ಯೋಗ ಸಿಗಲಿ ಅಂತೇಳಿ, ಸರೋಜ ಮಹಿಷಿ ವರದಿ ಜೋಗ ಕೂಡಲೇ ಜಾರಿಗೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ನಾವು ಕಳೆದ 6 ತಿಂಗಳ ಹಿಂದೆ ಒಂದು ನಿರ್ಣಯ ತೆಗೆದುಕೊಂಡಿದ್ದೇವೆ, ಯಾವುದೇ ಬಂದಿಗೆ ನಾವು ಸಹಕಾರ ಮಾಡುವುದಿಲ್ಲ. ನಿಮಗೆ ಗೊತ್ತಿರ್ಬೋದು 2018 9 ಬಂದ್ ಮಾಡಿದ್ದಾರೆ. ಏನು ಸಾಧನೆ ಆಗಿದೆ? ಈಗ ಜನವರಿಯಲ್ಲಿ ಮೊನ್ನೆ ತಾನೇ ಬ್ಯಾಂಕ್ನವರು ಬಂದು ಶುರು ಮಾಡಿದರು. ಈಗ 2ನೇ ತಿಂಗಳು ಇವ್ರದ್ದು ಒಂದು ಬಂದ್. ಈ ಬಂದ್ಗಳಿಂದ ಯಾವುದೇ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಬಂದ್ ಬದಲು ಬಂದ್ ಮಾಡಿದ ದಿವಸ ನಾವು 1 ಗಂಟೆ ಹೆಚ್ಚಿಗೆ ಹೋಟೆಲನ್ನು ಓಪನ್ ಮಾಡಬೇಕು ಅಂತ ಇನ್ನು ನಿರ್ಣಯ ತೆಗೆದುಕೊಂಡಿದ್ದೇವೆ. ಯಾವುದೇ ಬಂದ್ ದಿವಸ ಗ್ರಾಹಕರಿಗೆ 1 ಗಂಟೆ ಹೆಚ್ಚಿಗೆ ಹೋಟೆಲ್ಗಳು ಓಪನ್ ಆಗಿರುತ್ತದೆ. ಬಂದನ್ನು ವಿರೋಧ ಮಾಡಿ. ಇನ್ನು ಮುಂದೆ ಬಂದ್ಗಳು ಈ ಥರ ನಡೀತಾ ಬಂದರೆ ಆ ದಿನ 1/2 ಗಂಟೆ ಅಥವಾ 1 ಗಂಟೆ ಹೆಚ್ಚಿಗೆ ಓಪನ್ ಮಾಡ್ತೀವಿ ನಾವು. ಈ ಬಂದ್ಗಳಿಗೆ ಯಾವ ಬಂದಿಗೂ ನಾವು ಸಪೋರ್ಟ್ ಮಾಡೋದಿಲ್ಲ. ಎಲ್ಲ ಹೋಟೆಲ್ಗಳು ಓಪನ್ ಆಗಿರುತ್ತೆ. ಫೆಬ್ರವರಿ 13ನೇ ತಾರೀಕಿಗೆ ಕನ್ನಡ ಪರ ಹೋರಾಟಗಾರರು ಸರೋಜಿನಿ ಮಹಿಷಿ ವರದಿ ಕರ್ನಾಟಕದಲ್ಲಿ ಜಾರಿಯಾಗಬೇಕು, ಕನ್ನಡದವರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು, ಉದ್ಯಮಗಳಲ್ಲಿ ಕನ್ನಡದವರಿಗೆ ಪ್ರಥಮ ಆದ್ಯತೆ ದೊರಕಬೇಕು ಅಂತೇಳುವ ಉದ್ದೇಶದಿಂದ 13ನೇ ತಾರೀಕಿಗೆ ಕರೆ ಕೊಟ್ಟಿರುವಂತಹ ಮುಷ್ಕರದಲ್ಲಿ ಕರ್ನಾಟಕ ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘವು ನೈತಿಕವಾದ ಬೆಂಬಲವನ್ನು ಈಗಾಗಲೇ ಕೊಡ್ತೇವೆ ಅಂತ ನಾವು ಘೋಷಣೆ ಮಾಡಿದ್ದೇವೆ. ಆದರೆ 12ನೇ ತಾರೀಕಿನ ನಮ್ಮ ಸಂಘಟನೆಯ ಪದಾಧಿಕಾರಿಗಳನ್ನು ಸೇರಿ ಮುಷ್ಕರದಲ್ಲಿ ಯಾವ ತರ ನಾವು ಭಾಗಿಯಾಗಬಹುದು ಮತ್ತು ಎಲ್ಲರೂ ಸಂಘಟನೆಯಿಂದ ನಮಗೆ ಒಪ್ಪಿಗೆ ಕೊಡ್ತಾರ ಅಂತ ಹೇಳುವ ಇದನ್ನು 12ನೇ ತಾರೀಕು ಸಾಯಂಕಾಲ ನಾವು ಪತ್ರಿಕಾ ಬಿಡುಗಡೆ ಮಾಡ್ತೇವೆ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ಅಷ್ಟರವರೆಗೆ ನಾವು ನೈತಿಕ ಬೆಂಬಲವನ್ನು ಮಾತ್ರ ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಕರ್ನಾಟಕ ಬಂದ್ ತಕ್ಷಣ ಮತ್ತೊಮ್ಮೆ ರಾಜ್ಯಾದ್ಯಂತ ಬಂದ್ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅದರಲ್ಲೂ ಕರ್ನಾಟಕ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಿರತಕ್ಕಂಥ ಈ ಬಂದಿಗೆ ಮಾನಸಿಕವಾಗಿ ಹಾಗೂ ಖಾಸಗಿ ಅನುದಾನ ಶಿಕ್ಷಣ ಸಂಸ್ಥೆ ಸದಾ ಬೆಂಬಲವನ್ನ ವ್ಯಕ್ತಪಡಿಸುತ್ತೆ. ಆದರೆ ಎಲ್ಲೋ ಒಂದು ಕಡೆ ಪರೀಕ್ಷೆಯ ಸಂದರ್ಭ ಆಗಿರೋದ್ರಿಂದ ರಾಜ್ಯಗಳು ಕೊಡತಕ್ಕಂಥ ವಿಷಯದಲ್ಲಿ ಈ ಕ್ಷಣದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೇನು 10, 11 12ನೇ ತಾರೀಕು ಸಂದರ್ಭದಲ್ಲಿ ಅಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಲಾಗುವುದು. ಆದರೆ ಬೆಂಬಲ ಸದಾ ಕನ್ನಡ ಪರವಾಗಿ ಇದ್ದೇ ಇರುತ್ತೆ. ಏನು ಫೆಬ್ರವರಿ 13ಕ್ಕೆ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲ ನೀಡಿದವೆ, ಕರೆ ನೀಡಿದ್ದಾವೆ. ಆ ಒಂದು ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇವತ್ತು ನಾವು ಸಭೆ ಮಾಡಿ ಓಲಾ ಊಬರ್ ಚಾಲಕರ ಸಂಘಟನೆಯಿಂದ ನಮ್ಮ ಸಂಘಟನೆಯಿಂದನೇ ಎಲ್ಲ ಸಂಘಟನೆಗಳಿಗೂ ಆಹ್ವಾನ ಮಾಡಿದ್ವಿ. ಆ ಒಂದು ಆಹ್ವಾನದ ನಿಟ್ಟಿನಲ್ಲಿ ನಮ್ಮ ಆಟೋ ಚಾಲಕರ ಸಂಘಟನೆಗಳು, ಟ್ಯಾಕ್ಸಿ ಚಾಲಕರ ಸಂಘಟನೆಗಳು ಎಲ್ಲ ಬಂದು ಈ ಒಂದು ಬಂದ್ಗೆ ಸಂಪೂರ್ಣ ಬೆಂಬಲನ ವ್ಯಕ್ತಪಡಿಸೋದಕ್ಕೆ ತೀರ್ಮಾನ ಕೈಗೊಂಡಿದ್ದೇವೆ. ಫೆಬ್ರವರಿ 13 ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಮ್ಮ ಸೇವೆಗಳು ಯಾವುದೇ ರೀತಿಯ ಇರೋದಿಲ್ಲ. ಸಂಪೂರ್ಣವಾಗಿ ಎಲ್ಲ ಸಂಘಟನೆಗಳು ಒಮ್ಮತದಿಂದ ಈ ಒಂದು ಬಂದ್ಗೆ ಬೆಂಬಲನ ನೀಡ್ತಾ ಇದ್ದೇವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳಾದಂತಹ ಪ್ರಕಾಶ್ ಮತ್ತು ನಂದಿನಿ. ಮೊದಲನೇದಾಗಿ ನಂದಿನಿ, ಈ ಬಂದ್ ವಿಚಾರದಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಸೊ ಎಷ್ಟು ಪರ್ಸೆಂಟ್ ಎಫೆಕ್ಟಿವ್ ಆಗಿ ಈ ಬಂದ್ ನಡೀಬಹುದು ಅಂತ ಅನ್ನಿಸ್ತಾ ಇದೆ? ಇವತ್ತು ಸರೋಜ ಮಹಿಷಿ ವರದಿ ಜಾರಿಗೊಳಿಸಲೇಬೇಕು ಅಂತ ನಡೆದಿರುವಂತಹ ಕರ್ನಾಟಕ ಬಂದ್ ಬಹುತೇಕ 80% ಯಶಸ್ವಿ ಆಗುವ ಸಾಧ್ಯತೆ ಇದೆ. ಕರ್ನಾಟಕ ಬಂದ್ ಅದು ಕನ್ನಡಿಗರಿಗಾಗಿ ನಡೆದಿರುವಂತಹ ಹೋರಾಟ, ಹಾಗಾಗಿ ಬಂದ್ ನಲ್ಲಿ ತೀರ್ಮಾನ ತಗೊಳ್ಳುವಂತಹ ಕ್ರಮ ಲೇಟ್ ಆಗ್ತದೆ. ಆದ್ರೆ ಬಂದ್ಗೆ ಬೆಂಬಲ ವ್ಯಕ್ತಪಡಿಸ್ತಿರೋರು ಸಾಕಷ್ಟು ಪ್ರಚಾರವನ್ನ ನೀಡುತ್ತಿದ್ದಾರೆ. ಅಂದ್ರೆ ಆಟೋಗಳ ಮೂಲಕ ಭಿತ್ತಿ ಪತ್ರಗಳನ್ನು ಅಂಟಿಸುವುದಿರಬಹುದು, ಅಸೋಸಿಯೇಷನ್ಗಳನ್ನ ಅಪ್ರೋಚ್ ಮಾಡುವಂತಹ ಕೆಲಸ ಈಗಷ್ಟೇ ಆರಂಭವಾಗಿದೆ. ಹಾಗಾಗಿ ಕರ್ನಾಟಕ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಹತ್ರ ಇವತ್ತಷ್ಟೇ ಮಾತುಕತೆಯನ್ನು ಮಾಡಿದ್ದಾರೆ. ಖಾಸಗಿ ಬಸ್ ಚಾಲಕರ ಅಸೋಸಿಯೇಷನ್ ಜೊತೆಗೆ ಹಾಗೂ ಟ್ರಾವೆಲ್ಸ್ ಏಜೆನ್ಸಿಯ ಮಾಲೀಕರ ಜೊತೆಗೆ APMCಯ ಮಾಲೀಕರೊಂದಿಗೆ, ಅದರ ಜೊತೆಗೆ ನೀವು ನೋಡೋದಾದ್ರೆ ಮಾಲ್ಗಳ ಮಾಲೀಕರೊಂದಿಗೆ ಮಾತುಕತೆ ನಡೀತಿದೆ. ಈ ಎಲ್ಲಾ ಮಾತುಕತೆಯ ನಂತರ ಎಲ್ಲರೂ ತಮ್ಮ ಡಿಸಿಷನ್ ಅನ್ನ ಫೆಬ್ರವರಿ 12ರ ಸಂಜೆಗೆ ಅಂದ್ರೆ ಒಂದು ಸಭೆಯನ್ನ ನಡೆಸಿ ಆ ಮೂಲಕ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಕರ್ನಾಟಕಕ್ಕೋಸ್ಕರ ಕನ್ನಡಕ್ಕೋಸ್ಕರ ನಡೆಯುತ್ತಿರುವಂತಹ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿಲ್ಲ ಅಂದ್ರೆ ವ್ಯತಿರಿಕ್ತ ಪರಿಣಾಮವನ್ನ ಎದುರಿಸಬೇಕಾಗಿತ್ತು ಅನ್ನುವಂತಹ ಹೆದರಿಕೆ ಒಂದು ಕಡೆ ಇದೆ. ಹಾಗಾಗಿ ಭಾಗಶಃ ಈ ಬಂದ್ ಯಶಸ್ವಿ ಆಗುವಂತಹ ಸಾಧ್ಯತೆ ಇದ್ದು, ಶಾಲಾ ಕಾಲೇಜುಗಳು, ಖಾಸಗಿ ಶಾಲಾ ಕಾಲೇಜುಗಳು ಮಾತ್ರ ಈ ಅಂದ್ರೆ ಸರ್ಕಾರದ ನಿರ್ಧಾರ ಹಾಗೂ
ಸಂಘಟನೆಗಳ ಬಲ ಬಲ ಹಾಗೂ ಅದರ ವ್ಯಾಪಕತೆಯನ್ನ ಆಧರಿಸಿ ಬಂದ್ ಎಫೆಕ್ಟ್ ನ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ದಿವ್ಯ, ಓಕೆ ಪ್ರಕಾಶ, ಕನ್ನಡ ನಾಡು ನುಡಿ ನೆಲ ಜಲದ ವಿಚಾರವಾಗಿ ಬಂದಾಗ ಎಲ್ಲರೂ ಕೂಡ ಒಂದೇ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ತಾರೆ. ಆದ್ರೆ ಕನ್ನಡಿಗರಿಗೆ ಮೊದಲ ಆದ್ಯತೆ ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ಅಂತ ಅಂದಾಗ ಯಾಕೆ ಈ ರೀತಿಯಾದಂತಹ ಗೊಂದಲದ ವಿಳಂಬದ ಧೋರಣೆ ಕಾಣಿಸ್ತಾ ಇದೆ? ಮುಖ್ಯವಾಗಿ ದಿವ್ಯ ಅಂದ್ರೆ ಬಹುತೇಕ ಕನ್ನಡ ಪರ ಸಂಘಟನೆಗಳು ಈ ಒಂದು ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನ ಸೂಚಿಸಿದವೆ. ಆದ್ರೆ ಎರಡು ಸಂಘಟನೆಗಳು ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣ ಗೌಡರು ಮತ್ತೆ ಪ್ರವೀಣ್ ಶೆಟ್ಟಿ ಬಣ, ಈ ಒಂದು ಎರಡು ಸಂಘಟನೆಗಳು ಮಾತ್ರ ನೈತಿಕ ಬೆಂಬಲವನ್ನ ಸೂಚಿಸ್ತೇವೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಬಂದ್ಗೆ ನಮ್ಮ ಬೆಂಬಲವಿಲ್ಲ, ನಿಮ್ಮ ಹೋರಾಟಕ್ಕೆ ನಾವು ನೈತಿಕ ಬೆಂಬಲವನ್ನ ಸೂಚಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸೊ ಈ ಎರಡು ಸಂಘಟನೆಗಳನ್ನ ಹೊರತುಪಡಿಸಿದ್ರೆ ಬಹುತೇಕ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೇನೆ ಬಹುತೇಕ ದಲಿತ ಪರ ಸಂಘಟನೆಗಳಾಗಿರ್ಬೋದು, ಅಥವಾ ಕೊಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ರೈತ ಸಂಘ ಆಗಿರ್ಬೋದು, ಮತ್ತೆ ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ಬಹುತೇಕ ಸುಮಾರು 400 ಹೆಚ್ಚಿನ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾವೆ. ಜೊತೆಗೆ ಆಟೋ ಟ್ಯಾಕ್ಸಿ ಊಬರ್ ಮತ್ತೆ ಏನೋ ಲಾರಿ ಮಾಲೀಕರ ಸಂಘದವರು ಕೂಡ ಪ್ರತಿಭಟನೆಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಅಂದು ಗುರುವಾರ ಇಡೀ ಕರ್ನಾಟಕನೇ ಸ್ತಬ್ಧ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಬಹುತೇಕವಾಗಿ ವಾಹನ ಸಂಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಆದರೆ KSRTC ಮತ್ತು BMTC ಬಸ್ ಸೇವೆಯಲ್ಲಿ ಅಂದರೆ ಯಾವುದೇ ರೀತಿಯಿಂದ ಕೂಡ ತೊಂದರೆ ಆಗೋದಿಲ್ಲ. ಈಗಾಗಲೇ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸಾರಿಗೆ ನೌಕರರ ಸಂಘದವರು ನಮ್ಮ ಈ ಒಂದು ಪ್ರತಿಭಟನೆಗೆ ಅಥವಾ ಈ ಒಂದು ಕರ್ನಾಟಕ ಬಂದ್ಗೆ ನೈತಿಕ ಬೆಂಬಲ ಇರುತ್ತೆ. ಆದರೆ ನಾವು ಈ ಒಂದು ನಮ್ಮ ಕರ್ತವ್ಯಕ್ಕೆ ಗೈರಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗೋದಿಲ್ಲ. ಸೊ ಹೀಗಾಗಿ ನಾವು ನೈತಿಕ ಬೆಂಬಲವನ್ನು ಸೂಚಿಸ್ತೇವೆ ಹೊರತು ಏನು ನಾವು ನೇರವಾಗಿ ಬೆಂಬಲವನ್ನ ಸೂಚಿಸಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಅಂದು ಅಂದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ಅಂದ್ರೆ ಮೆಟ್ರೋ ಆಗಿರ್ಬೋದು ಅಥವಾ KSRTC ಮತ್ತೆ BMTC ಬಸ್ ಸಂಚಾರ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಿಂದ ಕೂಡ ವ್ಯತ್ಯಯ ಆಗಲ್ಲ. ಎಂದಿನಂತೆ ಏನೋ ಬಸ್ ಸಂಚಾರ ವ್ಯವಸ್ಥೆ ಮುಂದುವರಿತಾನೆ ಇರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಸಾಮಾನ್ಯವಾಗಿ ಆಟೋ, ಓಲಾ, ಊಬರ್ ಎಲ್ಲವೂ ಕೂಡ ಅಂದು ಸೇವೆ ಸ್ಥಗಿತ ಆಗಲಿದೆ. ದಿವ್ಯ ಎಸ್ ಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು ನಂದಿನಿ.